ಅಧ್ಯಾಯ 120ನೇ ಶ್ಲೋಕ. ನಮಗೆ ಪ್ರಪಂಚದ ಅನುಭವದಲ್ಲಿ ನೋಡುವ ವಸ್ತುವಿದೆ, ನೋಡಬೇಕಿದೆ, ನೋಡುವನಿದ್ದಾನೆ. ನನಗೊಂದು ಹೂವು ಕಾಣ್ತದೆ, ಅದನ್ನು ನೋಡುವ ನಾನು ಅನ್ನೋ ಅನುಭವ ಇದೆ. ಇದಕ್ಕೆ ತ್ರಿಪುಟಿ ಏನದು, ಮೂರು ಭಾಗ ಇದೆ. ಏನದು? ಜ್ಞಾತೃ, ಜ್ಞೇಯ, ಜ್ಞಾನ. ತಿಳಿದುಕೊಳ್ಳುವ ವಸ್ತು, ನೋಡುವವನು ಮತ್ತು ತಿಳಿದುಕೊಳ್ಳುವ ವಸ್ತು, ತಿಳುವಳಿಕೆ ಮತ್ತು ನೋಡುವವನು. ಈ ನೋಡುವವನು ಅಂತ ಹೇಳೋನು ಯಾರು? ಬುದ್ಧಿ. ಆ ಬುದ್ಧಿ ನಾನು ನೋಡುವವನು ಅಂತ ಹೇಳ್ತಾ ಇದೆ. ಆ ಬುದ್ಧಿಗೆ ತನ್ನದೇ ಆದ ಶಕ್ತಿ ಇಲ್ಲ. ಅದಕ್ಕೆ ಆತ್ಮನ ಬೆಳಕಿನಲ್ಲಿ, ಚಿದಾಭಾಸದಲ್ಲಿ ಅದು ಬೆಳಗ್ತಾ ಇದೆ. ಬುದ್ಧಿ ಹೇಗೆ ಎಲೆಕ್ಟ್ರಿಸಿಟಿ ಬಂದಾಗ ಬಲ್ಬ್ ಬೆಳಗ್ತದೋ, ಹಾಗೆ ಆತ್ಮ ಇರುವಿಕೆಯಲ್ಲಿ ಆ ಬುದ್ಧಿ ಬೆಳಗ್ತದೆ. ನಾನು ಮಾಡ್ತಾ ಇದ್ದೆ ಅಂತ ಹೇಳ್ತದೆ, ನಾನು ನೋಡ್ತಾ ಇದ್ದೇನೆ ಅಂತ. ಹೀಗೆ ನಮ್ಮ ಜೀವನದ ಅನುಭವದಲ್ಲಿ ಮೂರಿದೆ: ಜ್ಞಾತೃ, ಜ್ಞೇಯ, ಜ್ಞಾನ. ತಿಳ್ಕೊಳ್ಳೋನು, ತಿಳ್ಕೊಳ್ಳೋ ವಸ್ತು ಮತ್ತು ತಿಳುವಳಿಕೆ, ಮೂರು. ಅಥವಾ ಕರ್ಮ ಮಾಡ್ತಾ ಇರೋ ನಾನು, ಇಂದ್ರಿಯಗಳ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ ಮತ್ತು ಮಾಡುವಿಕೆ. ಅದಕ್ಕೆ ಕರ್ತ, ಕರಣ, ಕರ್ಮ ಅಂತ ಹೇಳೋದು. ಇದು ಮೂರು ಯಾರು ತಿಳ್ಕೊಳ್ತಾನೋ, ಹೇಗೆ ತಿಳ್ಕೊಳ್ತಾನೆ, ಇದು ಆತ್ಮನ ಬೆಳಕಿನಲ್ಲಿ ನಡೀತಾ ಇದೆ. ಆತ್ಮ ನಾನು, ಚೈತನ್ಯ ನಾನು, ಸಾಕ್ಷಿ ನಾನು ಅಂತ ಯಾರು ತಿಳ್ಕೊಳ್ತಾನೋ ಅವನೇ ಜೀವನ ಮುಕ್ತ, ಅವನೇ ಆತ್ಮಜ್ಞಾನಿ. ಇಲ್ಲಿ ಬೇರ್ಪಡಿಸ್ಬೇಕು. ಏನು ಬೇರ್ಪಡಿಸ್ಬೇಕು? ಕರ್ತೃ, ಕರಣ, ಕರ್ಮ, ಜ್ಞಾನ, ಜ್ಞೇಯ, ಜ್ಞಾತೃ. ಇದನ್ನು ಬೇರ್ಪಡಿಸಿ ಯಾರು ತಿಳ್ಕೊಳ್ತಾನೆ? ಅವನೇ ಜ್ಞಾನಿ.